87th story from the Zen Flesh, Zen Bones, written by Paul Reps. Three kinds of disciples. The temple nil, but Devarsana nil, Sharira nil, and Devarsana. Anga, Bhiksha hogi Raja hatra kelthare, Raja, nodo, nan Bhiksha. ಬಟ್ಟೆ ಇಲ್ಲ ಗೆಲಿಜು ನೀ ರಾಮರಾಜ್ಯ ನಿಂಗೆ ಹೇಳಕ್ಕೆ ನಿಮಗೆ ಅಧಿಕಾರ. ರಾಜ ಹೇಳ್ದೆ ನೀನು ದೊಡ್ಡ ಶ್ರೀಮಂತರಪ್ಪ, ನಾನು ನಿಂದ ದನ ಎಲ್ಲಿ ಇದೆ ತೋರಿಸ್ತಾರೆ, ನೀನು ಅದು ಸೇಲ್ ಮಾಡೋಕೆ ರೆಡಿ ಇದೆಯ, ಜೋಕ್ ಕೊಡು ಬೇಡಿ ರಾಜ. ನೀನು ಹೇಳುವಾಗ ರಾಜ ಕಣ್ಣಿಗೆ 100,000 ಸಾರ್, 100,000 ಕಣ್ಣಿಗೆ ಕಣ್ಣು ಕೊಟ್ಟರೆ ಏನು ಪ್ರಯೋಜನ, ನೀನು ಬಾಯಿಗೆ 100,000 ಕೊಡ್ತೀನಿ, ಕಿವಿಗೆ 100,000 ಕೊಡ್ತೀನಿ, ಕೈಗೆ 100,000 ಕೊಡ್ತೀನಿ. ಭಿಕ್ಷೆ ಓಡ್ಬಿಟ್ಟು ಭಿಕ್ಷುಕ ಏನು ಹೇಳ್ತಾರೆ ಬೆಗ್ಗೆಯವ್ರಿಗೆ, ಭಿಕ್ಷುನೆ ಹಾಂ, ಭಿಕ್ಷುಕ ಓಡ್ಬಿಟ್ಟೆ ರಾಜ ಹಿಂದೆ ಚಪ್ಪಾಳೆ ಸ್ಟಾಪು ಅಂತ ಹೇಳ್ತಾರೆ. ತಿರುಗಿ ನೋಡುವಾಗ ರಾಜ ಹೇಳಿ ಎರಡು ಕಾಲಿಗೆ 100,000 ಕೊಡ್ತೀನಿ. ಭಿಕ್ಷಕ ಓಡ್ಬಿಟ್ಟು 3 ವರ್ಷ ಬಿಟ್ಟು ವಾಪಸ್ ಬಂದು 3 ಲೋಡು ಬಂಗಾರ ತಗೊಂಡು ರಾಜದ ಪ್ಯಾಲೇಸ್ ಮುಂದೆ ಬಂದು ರಾಜ ಕೇಳಿ ಎಲ್ಲಿಂದ ಕಳ್ಳತನ ಮಾಡಿ, ಕಳ್ಳತನ ಮಾಡಿಲ್ಲ ರಾಜ, ನೀನೇ ಹೇಳಿಕೊಟ್ಟು ಕಣ್ಣದ್ದು ಬೆಲೆ, ಕಿವಿದು ಬೆಲೆ, ಬಾಯಿ ಕಾಯಿ ಇದೆಲ್ಲ ಪೂರ್ತಿ ಯೂಸ್ ಮಾಡಿದ್ದು. 3 ವರ್ಷದಲ್ಲಿ ಒಂದು ಭಾಗ ಪ್ರಾಫಿಟ್ ಒಂದು ಭಾಗ ನನ್ನ ಕೊಡೋಕ್ಕೆ ಬಂದಿದ್ದು ಯೂಸ್ ಮಾಡಿ. ಆದರೆ ನಮ್ಮದು ದೇವಸ್ಥಾನ, ಎರಡನೇ ಭಾಗ ದೇವಸ್ಥಾನ. ಈ ದೇವಸ್ಥಾನ ನಿಮಗೆ ಶಕ್ತಿ ಗೊತ್ತಾಗಿಲ್ಲ ಅಂದರೆ ನೀವು ದೇವಸ್ಥಾನಕ್ಕೆ ಒಳಗಡೆ ಕಾಲಾಕಿ, ನಿಮ್ಗೆ ಎಂದೇ ಅವಕಾಶ. ದೇವಸ್ಥಾನ ಹೋಗ್ಬೇಕು ಫಸ್ಟ್, ನಮ್ಮದು ಶರೀರ ದೇವಸ್ಥಾನ ಮಾಡಿ ಆಮೇಲೆ ಅಲ್ಲಿ ಹೋಗುವಾಗ ಅರ್ಥ ಆಗುತ್ತೆ. ಅಲ್ಲಿ ಹೋಗಿ ಅವ್ರು ಹೇಳ್ತಾರೆ ಸುಳ್ಳು ಎಲ್ಲ ತಗೊಂಡ್ಬಿಟ್ಟು ನೀವು ಡ್ಯಾನ್ಸ್ ಮಾಡಿದ್ರೆ, ಪೂಜೆ ಮಾಡಿದ್ರೆ, ಪೂಜೆ ಮಾಡೋಕ್ಕೆ ನಿಮ್ಗೆ ಏನು ಅವಕಾಶ. ನಿಮ್ಮದು ಶರೀರ ಫಸ್ಟ್ ಪೂಜೆ ಮಾಡಿ, ಮನೆ ಪೂಜೆ ಮಾಡಿ, ಮನೆ ದೇವರು ಆಗಬೇಕು. ಫಸ್ಟ್ ಯು ಹ್ಯಾವ್ ಟು ಮೇಕ್ ಶೋರ್ ಯ ಬಾಡಿ ಇಸ್ ಎ ಟೆಂಪಲ್ ಆ್ಯಂಡ್ ವೆನ್ ಯು ಯೂಟಿಲೈಸ್ ಎವ್ರಿ ಪಾರ್ಟ್ ಆಫ್ ಯರ್ ಬಾಡಿ ಆ್ಯಂಡ್ ದರ್ಸ್ ಎ ಲಾಟ್ ಟು ವೆಲ್ತ್ ಯು ಅಂಡರ್ಸ್ಟ್ಯಾಂಡ್ ದ ಬ್ಯೂಟಿ ಆಫ್ ದ ಗಾಡ್ ಇನ್ ಸೈಡ್ ಯರ್ ಬಾಡಿ. ಶರೀರ ಒಳಗಡೆ ದೇವ್ರು ಇದೆ ಅಂತ ಅರ್ಥ ಆಗುವಾಗ ದೆನ್ ಯು ಹ್ಯಾವ್ ದ ರೈಟ್ ಟು ಗೋ ಟು ದ ಟೆಂಪಲ್ ಆಫ್ ದ, ಯು ಹ್ಯಾವ್ ಗಾಟ್ ನೋ ರೈಟ್ ಟು ಎಂಟರ್ ದ ಟೆಂಪಲ್ ಆಫ್ ದ ಚರ್ಚ್ ಆಫ್ ದ ಮಸ್ಜಿದ್. ಬಿಕಾಸ್ ವೆನ್ ಯು ನೋ ಯ ಪವರ್ ಆಫ್ ಯರ್ ಬಾಡಿ ದೆನ್ ಯು ವಿಲ್ ಎಂಟರ್ ದ ಟೆಂಪಲ್ ಇನ್ ಮಸ್ಜಿದ್ ಆ್ಯಂಡ್ ದ ಚರ್ಚ್ ವಿತ್ ಲವ್ ಆ್ಯಂಡ್ ಎಫೆಕ್ಷನ್. ಎಸ್, ವೆನ್ ಯು ಯೂಟಿಲೈಸ್ ಅ ಬಾಡಿ ಯು ವಿಲ್ ಗೋ ಆ್ಯಂಡ್ ಟಾಕ್ ಟು ಯರ್ ಫಾದರ್ ಆ್ಯಂಡ್ ಮದರ್ ಲವ್ ಆ್ಯಂಡ್ ಎಫೆಕ್ಷನ್, ಟು ಯರ್ ವೈಫ್ ಲವ್ ಆ್ಯಂಡ್ ಎಫೆಕ್ಷನ್, ಟು ಯರ್ ಚಿಲ್ಡ್ರನ್ ಲವ್ ಆ್ಯಂಡ್ ಎಫೆಕ್ಷನ್. ಒನ್ಸ್ ಯು ಆರ್ ನಾಟ್ ಲವ್ಡ್ ಯೋರ್ ಸೆಲ್ಫ್ ಯು ಹ್ಯಾವ್ ನೋ ರೈಟ್ ಟು ಲವ್ ಅನದರ್, ಸೊ ಯು ಡು ನಾಟ್ ನೋ ವಾಟ್ ಟು ಲವ್, ಯು ಓನ್ಲಿ ಬಾರ್ಕ್. ನೀನು ಶರೀರನೇ ಪ್ರೀತಿ ಕೊಡೋಕ್ಕೆ ನಿನಗೆ ಗೊತ್ತಿಲ್ಲ ಅಂದ್ರೆ ನೀನು ಬೇರೆ ಒಬ್ಬರಿಗೆ ಹೆಂಗೆ ಪ್ರೀತಿ ಕೊಡೋಕ್ಕಾಗುತ್ತೆ? ನೀನು ನಾಯಿ ಥರ ಕಿರ್ಸ್ತಾರೆ, ನೀನು ಹೆಂಡತಿಗೆ ಪ್ರೀತಿ ಕೊಡೋಕೆ ಗೊತ್ತಾ, ಯಜಮಾನ್ ಪ್ರೀತಿ ಕೊಡೋಕೆ ಗೊತ್ತಾ, ಮಗುವಿನ ಪ್ರೀತಿ ಕೊಡೋಕೆ ಗೊತ್ತಾ? ನೀನು ಶರೀರ ಶಕ್ತಿ ಆದರೆ ಪ್ರೀತಿ ಫ್ಲೋ ಆಗುತ್ತೆ. ಆ್ಯಂಡ್ ದೆನ್ ದೇರ್ ಆರ್ ದ ರೈಸ್ ಬ್ಯಾಗ್ಸ್ ಆ್ಯಂಡ್ ದ ಕ್ಲೋತ್ ಹ್ಯಾಂಗರ್ಸ್. ಆಮೇಲೆ ನಮ್ಮದು ಕೆಲಸ ಮಾಡಿಕೊಂಡು ಅದು 3 ಭಾಗ ಮಕ್ಕಳು. Tekusi's teacher was very severe, sometimes even beat him up. Other people should not stand this kind of teaching and quit. Gassin remained saying, a poor disciple utilizes a teacher's influence. A poor disciple uses influence. He doesn't know the value of his body. He just tried to grasp and utilize the teacher's name everywhere without working very hard. One day, one improvement. And 365 days, 365 improvement. Then you are strong. But if you use the influences, Gassin said, a poor disciple utilize the teacher's influence. There are 3 parts. One is sattva guna, rajasa guna, tamasa guna. Tamasa guna jana yen martaru. There are 3 gunas. The people who are in the tamasa guna, they utilize this influence without doing any exercise. ಆ ಟೀಚರ್ ಇನ್ಫ್ಲುಯೆನ್ಸ್ ಯೂಸ್ ಮಾಡ್ತಾರೆ. ವ್ಯಾಯಾಮ ಮಾಡಲ್ಲ, ವ್ಯಾಯಾಮ ಮಾಡಿಲ್ಲ ಜನ ಎಲ್ಲಿ ಹೋಗ್ತಾರೆ? ಹೋಗ್ತಾರೆ ದೇವರಾಜ್ಯಕ್ಕೆ, ಹೋಗ್ತಾರೆ ಆಸ್ಪತ್ರೆಗೆ, ಹೋಗ್ತಾರೆ ಮನೆಯಲ್ಲಿ ಒಂದು ಇಂಪ್ರೂವ್ಮೆಂಟ್ ಕೂಡ ಮಾಡಲ್ಲ. ದ ಪೀಪಲ್ ಹೂ ಡಸನ್ ಡೂ ಯ ಎಕ್ಸಸೈಸಸ್, ಫಿಸಿಕಲ್ ಎಕ್ಸಸೈಸಸ್ ಟು ಮೇಕ್ ದ ಫಿಸಿಕಲ್ ಬಾಡಿ ಸ್ಟ್ರಾಂಗ್. ವೆನ್ ಯು ನೋ ದ ಫಿಸಿಕಲ್ ಬಾಡಿ ಸ್ಟ್ರಾಂಗ್, ಯು ನೋ ದ ಇಂಟರ್ನಲ್ ಬಾಡಿ ಸ್ಟ್ರಾಂಗ್. ಪರ್ಸನ್ ಹೂ ಡಸನ್ ಡೂ ಇಟ್, ಅದು ತಾಮಸ ಗುಣ ಅಂತ ಹೇಳ್ತಾರೆ. ದಟ್ ಈಸ್ ತಾಮಸ ಗುಣ. ದಟ್ ಈಸ್ ಕೆಟ್ಟೋಗಿದ ಆಹಾರ ಪದಾರ್ಥಗಳು ತಾಮಸ ಗುಣ ಅಂತ ಹೇಳ್ತಾರೆ. ಬಾಯಿನಲ್ಲಿ ಯಾವಾಗ ಕೆಟ್ಟದ್ದು ಹೇಳ್ತಾರೆ ತಾಮಸ ಗುಣ ಅಂತ ಹೇಳ್ತಾರೆ. ಯಾವನ ನೋಡಿದ್ರೆ ಗುರುಗಳು ಕಳ್ಳ, ಅವನ ಕಳ್ಳ, ರಾಜಕಾರಣಿ ಕಳ್ಳ, ಅವನ ತಾಮಸ ಗುಣ. ಯಾಕೆ ನಿಮ್ಮದು ಶರೀರದಲ್ಲಿ ಶಕ್ತಿ ನಿನ್ನ ಹತ್ರ ಇದ್ರೆ ಎಲ್ಲರೂ ನಿಮ್ಗೆ ಹಿಂದೆ ಬರ್ತಾರಲ್ವಾ? ಆ ತಾಮಸ ಗುಣ, ಆ ತಾಮಸ ಗುಣ ಅಂತ ಆಚೆ ಬರಬೇಕಂದ್ರೆ ಅದು ಫಸ್ಟ್ 3 ಭಾಗ ಇದೆ ಶರೀರದಲ್ಲಿ. ಫಸ್ಟ್ ಫಿಸಿಕಲ್ ಎಕ್ಸಸೈಸ್, ಎರಡನ್ನ ಪ್ರಾಣಾಯಾಮ, 3 ಧ್ಯಾನ ಬರ್ತಾರೆ.
ಫಸ್ಟ್ ಆ ಫಿಸಿಕಲ್ ಎಕ್ಸಸೈಸ್ ನೋಡಿ, ನಾವು ಈ ಕಣ್ಣು ಎಕ್ಸಸೈಸ್ ಮಾಡಿದ್ದು ಅಪ್ ಡೌನ್ ರೈಟ್ ಲೆಫ್ಟ್ ರೊಟೇಷನ್. ಎಲ್ಲರೂ ನೆಕ್ ಎಕ್ಸಸೈಸ್ ಮಾಡಿ ಅದು ನೋಡಿ, ಫಸ್ಟ್ ಫಿಸಿಕಲ್ ಅಪ್ ಡೌನ್ ರೈಟ್ ಲೆಫ್ಟ್ ರೊಟೇಷನ್ ಒನ್ ಮಾಡಿ, ಟೂ ಬ್ಯಾಕ್ ತ್ರೀ. ಆಮೇಲೆ ನಾವು ನೆಕ್ಸ್ಟ್ ಜಾಯಿಂಟ್ ನೋಡಿ, ಶೋಲ್ಡರ್ ರೊಟೇಷನ್ ಒನ್ ಟೂ ತ್ರೀ ಫೋರ್ ಫೈವ್ ಬ್ಯಾಕ್ ಫೈವ್ ತ್ರೀ ಟೂ ಒನ್. ಆಮೇಲೆ ಎಲ್ಬೋಸ್ ಬೆಂಡ್ ಮಾಡಿಬಿಟ್ಟು ನೋಡಿ, ಕೋಕಿನ್ ಹಿಂಗೆ ಹಾಕ್ಬಿಟ್ಟು ನೋಡಿ, ರಿಸ್ಟ್ ರೊಟೇಷನ್ ಒನ್ ಟೂ ತ್ರೀ ಫೋರ್ ಫೈವ್ ಬ್ಯಾಕ್ ಫೈವ್ ಫೋರ್ ತ್ರೀ ಟೂ. ಶರೀರದಲ್ಲಿ ಯಾವುದು ಬಾಗಿ ಎನಿ ಪಾರ್ಟ್ ಆಫ್ ದ ಬಾಡಿ ಡಸನ್ ಮೂವ್ ಇಫ್ ಯು ಹ್ಯಾವ್ ಎ ಸ್ಟ್ರೋಕ್ ಆಲ್ಸೋ ಜಸ್ಟ್ ಇಟ್ ಓಪನ್ ಓಪನ್ ಕ್ಲೋಸ್ ಎ ಲ್ಯಾಕ್ ಆಫ್ ಟೈಮ್.